ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಕಪ್ರಿಯನ್ ಮೂರ್ತಿ ಸ್ಥಾಪಿತ ಬೆಳಗಾವಿ ಜಿಲ್ಲಾ ಸಮಿತಿಯ ವತಿಯಿಂದ ಮೊನ್ನೆ ನಡೆದಂಥ ಚಿತ್ರದುರ್ಗದಲ್ಲಿ ನಮ್ಮ ಪರಿಶಿಷ್ಟ ಜಾತಿಯವರ ಮೇಲೆ ಕುಡಿಯುವ ನೀರಿನಲ್ಲಿ ವಿಷವನ್ನು ಬೇಯಿಸಿದಂಥ ಕೆಲವೊಂದು ಕಿಡಿಗಿರಿಗಳು, ಅವರು 6 ಜನ ಈಗಾಗಲೇ ಸಾವನ್ನು ಕೂಡ ಅಪ್ಪಿದ್ದಾರೆ. ಇನ್ನೂ 200 ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ದಿನನಿತ್ಯವೂ ಕೂಡ ನಮ್ಮ ದಲಿತರ ಮೇಲೆ ಆಗ್ತಿರ್ತಕ್ಕಂಥ ಅನ್ಯಾಯಗಳು, ಅತ್ಯಾಚಾರಗಳು ಬಹಳಷ್ಟು ದಿನ ಹೆಚ್ಚಾಗ್ತಾ ಹೋಗ್ತಿದೆ. BJP ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎಲ್ಲ ಸರ್ಕಾರಗಳು ಕಾನೂನು ಕೂಡ ಕೊಟ್ಟಿದ್ದಾವೆ. ಯಾವುದೇ ರೀತಿಯ ದಲಿತರಿಗೆ ನ್ಯಾಯವನ್ನು ಕೊಡಿಸುವುದರಲ್ಲಿ ಯಾವುದು ಸರ್ಕಾರವೂ ಕೂಡ ಮುಂದೆ ಯಾವುದೂ ಬರ್ತಾ ಇಲ್ಲ. ಇದು ಈ ಪ್ರಕರಣವು ಇದೇ ರೀತಿ ದಿನನಿತ್ಯವು ದಲಿತರ ಮೇಲೆ ಆಗ್ತಿರ್ತಕ್ಕಂಥ ದಬ್ಬಾಳಿಗಳು ಹೆಚ್ಚಾಗ್ತಾ ಹೋದರೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯದ ತುಂಬ ನಮ್ಮ ದಲಿತ ಸಂಘಟನೆಗಳು ಎಲ್ಲರೂ ಕೂಡಿಕೊಂಡು ಉತ್ತರವಾದಂಥ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಈ ಒಂದು ವಿಷಯವನ್ನು ಈ ಜಿಲ್ಲಾಧಿಕಾರಿಗಳ ಮುಖಾಂತರ ತಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ಹೋಗಬೇಕಂತ ಮತ್ತು ರಾಜ್ಯಪಾಲರಿಗೆ ಕೂಡ ಮುಟ್ಟಬೇಕಂತ ಹೇಳಿ ನಾವು ಇವತ್ತಿನ ದಿನ ನಮ್ಮ ಸಂಘಟನೆಯ ವತಿಯಿಂದ ಜಿಲ್ಲಾಧಿಕಾರಿಗಳವರಿಗೆ ಸೂಕ್ಷ್ಮ ರೀತಿಯಲ್ಲಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಶಾಂತ ರೀತಿಯಲ್ಲಿ ಯಾವುದೇ ರೀತಿಯ ಹೋರಾಟಗಳನ್ನು ಮಾಡಿದರೂ ಕೂಡ ನಾವು ಶಾಂತ ಸ್ವಭಾವದಿಂದ ವಿಷಯವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ಆದ ಕಾರಣ ಜಿಲ್ಲಾಧಿಕಾರಿಗಳು ತಕ್ಷಣವೇ ಆದಷ್ಟು ಬೇಗ ಇದಕ್ಕೆ ಉತ್ತರವನ್ನು ನೀಡಬೇಕಂತೇಳಿ ಈ ಮೂಲಕ ನಾವು ವಿನಂತಿಸಿಕೊಂಡು ಸುವರ್ಣ ಮದ